ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕ್ರಿಸ್ತನ ಜೀವಿತ ಶೀರ್ಷಿಕೆ ಅಥವಾ ಪಾಠದ ಹೆಸರು ಬಹುದೊಡ್ಡ ಪ್ರವಾದಿ. ಲೂಕನು ಬರೆದ ಸುವಾರ್ತೆ 1:57-80 ವಚನಗಳು ಪೂರ್ತಿಯಾಗಿ ಪುಟ 20 ಮತ್ತು 21. ಇಸ್ರಾಯೇಲ್ ಜನರ ದೇವರಾದ ಕರ್ತನಿಗೆ ಸ್ತೋತ್ರವು. ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡಿದ್ದಾನೆ. ಲೂಕನು ಬರೆದ ಸುವಾರ್ತೆ 1:68 ಸ್ನಾನಿಕನಾದ ಯೋಹಾನನ ವಿಷಯವಾಗಿ ಯೇಸುವು ಪ್ರಕಟಿಸಿದ್ದು, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ, ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ಲೂಕ 7:28. ಈ ಮಾತುಗಳು ನಮಗೆ ಅಮೂಲ್ಯವಾದವುಗಳು, ಯಾಕೆಂದರೆ ಇವು ಯೋಹಾನನು ಪ್ರವಾದಿಗಳಲ್ಲಿ ಕಡೆಯವನಾಗಿ ಮೆಸ್ಸಿಯನ ಬರುವಿಕೆಯನ್ನು ಮತ್ತು ವಿಮೋಚಕನಿಗೆ ತನ್ನ ಮಹಿಮೆಯುಳ್ಳ ರಾಜ್ಯದಲ್ಲಿ ಸಹಕಾರಿಗಳಾಗುವುದಕ್ಕಾಗಿ ಪಾಪಿಗಳೊಳಗಿಂದ ಒಂದು ನಿಷ್ಠೆಯುಳ್ಳ ವರ್ಗವನ್ನು ಆದುಕೊಳ್ಳುವ ವಿಶೇಷ ಕಾರ್ಯದ ಪ್ರಾರಂಭವಾಗುವುದನ್ನು ಸಾರುವವನಾಗಿಯೂ ಇದ್ದನು. ಯೋಹಾನನು ಈ ರಾಜ್ಯದಲ್ಲಿ ಸೇರುವ ವರ್ಗದವರಾಗುವುದಕ್ಕೆ ಸಾಧ್ಯವಿರಲಿಲ್ಲ. ವಿಮೋಚಕನು ಯಜ್ಞಾರ್ಪಿತನಾಗುವುದಕ್ಕೆ ಮತ್ತು ಕೆಲವರನ್ನು ಕ್ರಿಸ್ತನ ರಾಜ್ಯದಲ್ಲಿ ಆತನೊಂದಿಗೆ ಸಹ ಬಾಧ್ಯರಾಗುವ ಪಂಚಾಶತಮ ದಿನದ ಆಶೀರ್ವಾದವು ಬರುವುದಕ್ಕೆ ಮೊದಲೇ ಆತನ ಭವ್ಯವಾದ ಕಾರ್ಯವು ಕೊನೆಗೊಂಡಿತು. ಸ್ವತಃ ಯೋಹಾನನೇ ಇದನ್ನು ಗ್ರಹಿಸಿದ್ದನೆಂದು ಕಾಣುತ್ತದೆ, ಯಾಕೆಂದರೆ ಅವನು ಪ್ರಕಟಿಸಿದ್ದು, ಮೊದಲಿಗೆತ್ತಿಯುಳ್ಳವನೇ ಮೊದಲಿಂಗನು, ಆದರೂ ಮೊದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮೊದಲಿಂಗನ ಧ್ವನಿಗೆ ಸಂತೋಷ ಪಡುತ್ತಾನಲ್ಲವೇ. ಯೋಹಾನ 3:29. ಯೋಹಾನ ದೇವಾನುಗ್ರಹಿತನು. ಗಬ್ರಿಯಲ್ ದೂತನ ಸಂದೇಶ ಅನುಸಾರ ಯೋಹಾನನು ಜನಿಸಿದನು. 8ನೆಯ ದಿನದಲ್ಲಿ ತನಗೆ ಸುನ್ನತಿಯಾಗಿ ಹೆಸರಿಡಲ್ಪಟ್ಟನು. ಸಂಬಂಧಿಗಳು ಅವನ ತಂದೆಯ ಹೆಸರಿಡಬೇಕೆಂದು ಒತ್ತಾಯಿಸಿದರು, ಆದರೆ ತಂದೆ ತಾಯಿಯರು ಅವನಿಗೆ ಯೋಹಾನನೆಂದು ಹೆಸರಿಟ್ಟರು, ಮತ್ತು ಆ ಕ್ಷಣವೇ ಜಕರಿಯನ ಮೂಕತನ ಬಿಟ್ಟು ಹೋಯಿತು. ತನ್ನ ನಂಬಿಕೆ ತನಗೆ ಸಹಾಯ ಮಾಡಿತ್ತು. ಗಬ್ರಿಯೇಲನು ತಿಳಿಸಿದ ಹೆಸರನ್ನು ಕೊಡುವಲ್ಲಿ ತನಗಿದ್ದ ಸಂಶಯಗಳೆಲ್ಲವನ್ನೂ ಜಯಿಸಲ್ಪಟ್ಟಿದ್ದನು. ಯೋಹಾನನೆಂಬ ಹೆಸರಿಗೆ ದೇವಾನುಗ್ರಹಿತನು ಎಂಬ ಮಹತ್ವವಿರುವ ಒಂದು ಸೊಗಸಾದ ಅರ್ಥವಿದೆ. ಒಬ್ಬ ಮನುಷ್ಯನಾಗಿ ಯೋಹಾನನು ವಿಶಿಷ್ಟ ರೀತಿಯಲ್ಲಿದ್ದನು, ಅಂದರೆ ಅವನಿಗೆ ದೇವರ ದೂತನಾಗಿ ಆತನ ಅಭಿಷಕ್ತನನ್ನು ಪ್ರಕಟ ಮಾಡುವ ಹಾಗೂ ಪ್ರವಾದಿಯಾದ ಮಲಾಖಿಯು ಪ್ರಕಟಿಸಿರುವಂತೆ ಮೆಸ್ಸಿಯನು ಕಾಣಿಸಿಕೊಳ್ಳುವಾಗ ಬರುವ ಪರೀಕ್ಷಾರ್ಥವಾದ ಕಷ್ಟಾನುಭವಗಳಿಗೆ ಮತ್ತು ಗುಣದ ಪರೀಕ್ಷೆಗಳಿಗೆ ಜನರನ್ನು ಸಿದ್ಧಗೊಳಿಸುವುದನ್ನು ಬಿಟ್ಟರೆ ತನಗೆ ಬೇರೆ ಯಾವ ಗುರಿಯಾಗಲಿ ಉದ್ದೇಶವಾಗಲಿ ಇರಲಿಲ್ಲ. ಮೆಸ್ಸಿಯನು ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶುದ್ಧೀಕರಿಸುವನು. ಅವರು ಸಧರ್ಮಿಗಳಾಗಿ ಯೋಹಾನನಿಗೆ ಯಹೋವನಿಗೆ ನೈವೇದ್ಯವನ್ನು ತಂದೊಪ್ಪಿಸುವರು. ಇದರಂತೆ ಯೋಹಾನನು ತನ್ನ ಸೇವೆಯಲ್ಲಿ ಸಾರಿದ್ದೇನೆಂದರೆ ದೇವರ ರಾಜ್ಯವು ಸಮೀಪವಾಯಿತು, ಸುವಾರ್ತೆಯನ್ನು ನಂಬಿ ದೇವರ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಹೊಂದಿ ಆ ರಾಜ್ಯದ ಬಾಧ್ಯತೆಯಲ್ಲಿ ಪಾಲು ಹೊಂದಲು ಸಿದ್ಧರಾಗಿರಿ. ಪರಿಶೋಧನೆಗಳು ಅನಿರೀಕ್ಷಿತವಾದ ರೀತಿಯಲ್ಲಿ ಬಂದಿದ್ದವು. ಮೆಸ್ಸಿಯನು ಭೂಲೋಕದಲ್ಲಿನ ಸಂಪತ್ತಿಗೆ ಬಾಧ್ಯನಾಗಿಯಾಗಲಿ, ಹೆಸರುಳ್ಳವನಂತೆಯಾಗಲಿ, ಕೀರ್ತಿವಂತನಾಗಿಯಾಗಲಿ ಹುಟ್ಟಲಿಲ್ಲ, ಮತ್ತು ಆತನು ಪಟ್ಟ ಪಾಡುಗಳಾಗಲಿ, ಮಾಡಿದ ಬೋಧನೆಗಳಾಗಲಿ ಧರ್ಮಶಾಸ್ತ್ರ ಪಂಡಿತರುಗಳು ನಿರೀಕ್ಷಿಸದಂತೆ ಇರಲಿಲ್ಲ. ಪಾಪಿಗಳಿಂದ ಬಂದ ವಿರೋಧಗಳು, ತನ್ನ ಕಾಲದಲ್ಲಿದ್ದ ತಪ್ಪು ತಿಳುವಳಿಕೆ ಮತ್ತು ಕಪಟಾಚಾರಣೆಗಳಿಗೆ ಯೇಸುವು ತೋರಿದ ವಿರೋಧಗಳು ಕೆಲವರಲ್ಲಿ ದಹಿಸುವ ಅಗ್ನಿಯಂತಿದ್ದ ಪರಿಣಾಮವಾಗಿ ಅವರಲ್ಲಿ ಶುದ್ಧೀಕರಣ ಉಂಟಾದವು. ಅವರು ತಮ್ಮನ್ನು ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಂಡು ತಮ್ಮ ವಿಮೋಚಕನ ಹೆಜ್ಜೆ ಜಾಡಿನಲ್ಲಿ ನಡೆದು ನಿಜರೂಪದ ಲೇವಿಯರಾಗಿ ಪ್ರತಿಷ್ಠಿತ ಜನರಾದರು. ಅವರಲ್ಲಿ ಹಲವರು ನಿಜರೂಪದ ಯಾಜಕರೂ ಆದರು. ಜಕರಿಯನ ಪ್ರವಾದನೆ.
ಹಳೆ ಒಡಂಬಡಿಕೆಯ ಕಾಲದ ಪ್ರವಾದಿಗಳ ವಿಷಯದಲ್ಲಿ ಭಕ್ತನಾದ ಪೇತ್ರನು ನಿರ್ದಿಷ್ಟವಾಗಿ ನಮಗೆ ಹೇಳಿರುವನು. ಅದು ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಆತನು ತಿಳಿಸಿರುವುದೇನೆಂದರೆ, ಅವರುಗಳು ತಾವೇ ಸ್ವತಃ ಅರ್ಥ ಮಾಡಿಕೊಳ್ಳಲಾರದ, ಕೇವಲ ಭವಿಷ್ಯವು ಪ್ರಕಟ ಮಾಡಲಿರುವ ಆಳವೂ ವಿಶಾಲವೂ ಆದ ಅರ್ಥವ್ಯಾಪ್ತಿಯುಳ್ಳ ಸತ್ಯಾರ್ಥಗಳನ್ನು ಬಾರಿ ಬಾರಿಗೂ ನುಡಿಯುತ್ತಿದ್ದರೆಂದು ಆತನು ತಿಳಿಸಿರುವನು. ಇದು ಈ ಪಾಠದಲ್ಲಿರುವ ಜಕರಿಯನ ಪ್ರವಾದನೆಯ ವಿಷಯದಲ್ಲಿ ನಿಜವಾಗಿದೆ. 68-70 ವಚನಗಳು ಮೊದಲನೆಯ ಭಾಗವನ್ನು ಒಳಗೊಂಡಿದ್ದು, ಅಲ್ಲಿ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳ ಬುಗ್ಗೆಯೂ ಆಗಿರುವ ದೇವರ ಸ್ತುತಿಯು ಮೊದಲು ಬರುತ್ತದೆ. ಪೂರ್ವಕಾಲದ ಕೃಪಾಪೂರ್ಣವಾದ ವಾಗ್ದಾನಗಳು ನೆರವೇರಿಸಲ್ಪಡುವುದರ ಸ್ತುತಿ ಗೌರವಗಳು ಆತನಿಗೆ ಸಲ್ಲುವಂತಾಗಬೇಕು. ಆ ವಾಗ್ದಾನಗಳ ಅನುಸಾರ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೊಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಸಾಧಾರಣವಾಗಿ ಇತರ ಪ್ರವಾದನೆಗಳಲ್ಲಿರುವ ರೀತಿಯಲ್ಲೇ ಇಲ್ಲಿ ಮುಂದೆ ನೆರವೇರಲಿರುವ ಪ್ರವಾದನೆಗಳು ಆಗಲೇ ನೆರವೇರಿದಂತೆ ನುಡಿಯಲಾಗಿದೆ. ಸ್ನಾನಿಕನಾದ ಯೋಹಾನನು ಯೇಸುವಿಗಿಂತ 6 ಮೊದಲು ಹುಟ್ಟಿರುವ ಬಗ್ಗೆ ತಿಳಿದು ಬರುವುದೇನೆಂದರೆ, ಈ ಪ್ರವಾದನೆಯನ್ನು ನುಡಿಯುವ ಸಮಯದಲ್ಲಿ ಯೇಸುವಿನ ಜನನದ ಗರ್ಭಾಂಕುರ ಕ್ರಿಯೆ ಆಗಲೇ ಸಂಭವಿಸಿರುವುದು. ಆಗ ತಾನೇ ಪ್ರಾರಂಭವಾಗಿದ್ದು, ಆದರೆ ಇನ್ನೂ ನೆರವೇರಬೇಕಾಗಿದ್ದ ಸಂಗತಿಗಳು ಆಗಲೇ ನೆರವೇರಿದಂತೆ ಪವಿತ್ರಾತ್ಮವು ನುಡಿದಿದೆ. ಆತನು ತನ್ನ ಪ್ರಜೆಯನ್ನು ಪರಾಮರಿಸಿ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ವಿಮೋಚನೆ ಎಂಬ ಈ ಮಾತು ಸ್ನಾನ ದೀಕ್ಷೆಯಲ್ಲಿ ತನ್ನ ಜೀವವನ್ನು ಪ್ರತಿಷ್ಠೆ ಮಾಡಿಕೊಂಡು ಕಲ್ವಾರಿಯಲ್ಲಿ ಮುಕ್ತಾಯಗೊಂಡ ಆತನ ಯಜ್ಞಾರ್ಪಣೆಯಲ್ಲಿ ನೆರವೇರುವುದು ಮಾತ್ರವಲ್ಲದೆ, ಮಾನವರೆಲ್ಲರನ್ನು ಮರಣ ಅಧಿಕಾರದಿಂದ ಹಿಂದಕ್ಕೆ ಪಡೆಯುವ ಸಂಪೂರ್ಣವಾದ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಿರುವಷ್ಟು ವಿಸ್ತಾರವಾಗಿದೆ. ಆಯಲ್ಪಟ್ಟಿರುವ ನಮ್ಮ ಮಾನವ ಸಂತತಿಯ ಒಂದು ಸಣ್ಣ ಭಾಗವನ್ನು ಈ ಸುವಾರ್ಥ ಯುಗದಲ್ಲಿ ಮರಣ ಅಧಿಕಾರದಿಂದ ಹಿಂದಕ್ಕೆ ಪಡೆಯಲಾಗುತ್ತಿದೆ. ಆದರೆ ಸತ್ಯವೇದವು ಭರವಸೆ ನೀಡುವುದು, ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಆದಾಮನ ಮತ್ತು ಅವನ ಸಂತತಿಯವರನ್ನು ವಿಮೋಚಿಸುವ ಅಥವಾ ಮರಣ ಅಧಿಕಾರದಿಂದ ಹಿಂದಕ್ಕೆ ಪಡೆಯುವ ದೇವರ ಅನುಗ್ರಹದ ವಿಷಯವನ್ನು ಅವರ ತಿಳುವಳಿಕೆಗೆ ತರಲ್ಪಟ್ಟಾಗ ಅದನ್ನು ಅಂಗೀಕರಿಸುವ ಮನಸ್ಸುಳ್ಳವರೆಲ್ಲರನ್ನು ಮರಣ ಅಧಿಕಾರದಿಂದ ಹಿಂದಕ್ಕೆ ಪಡೆಯಲಾಗುವುದು. ಆದುದರಿಂದ ಕವಿತಾರೂಪದ ಈ ಪ್ರವಾದನೆಯು ಮೊದಲನೆಯ ಚರಣ ಅಥವಾ ಭಾಗದಲ್ಲಿ ಸೂಚಿತವಾದ ಅರ್ಥವು ಬಹುಕಾಲದ ಹಿಂದೆ ದೇವರು ವಾಗ್ದಾನ ಮಾಡಲ್ಪಟ್ಟ ದಿವ್ಯಾಶೀರ್ವಾದವು ಪ್ರಾರಂಭವಾಗುವ ಸಮಯವು ಬಂದದಕ್ಕಾಗಿ ದೇವರಿಗೆ ಸ್ತೋತ್ರವೆನ್ನುವುದು. ವೈರಿಗಳಿಂದ ಬಿಡುಗಡೆ. ಕವಿತಾ ರೂಪದ ಈ ಪ್ರವಾದನೆಯ 2 ಚರಣ ಅಥವಾ ಭಾಗವು ವಚನದ 71-75 ಅದು ದೇವಜನರನ್ನು ಅವರ ವೈರಿಗಳ ಬಲದಿಂದ ಬಿಡಿಸುವ ಸಂಬಂಧವಾಗಿರುತ್ತದೆ. ಇಲ್ಲಿರುವ ಒಂದು ಮುಖ್ಯ ವಿಷಯವೇನೆಂದರೆ, ದೇವಜನರಲ್ಲದೆ ಮತ್ತಾರು ವೈರಿಗಳ ಬಲದಿಂದ ಎಂದೂ ಬಿಡಿಸಲಾಗದೆಂಬುವುದನ್ನು ಇಲ್ಲಿ ಸೂಚಿತವಾಗಿರುವುದು. ಹೀಗಿರುವಲ್ಲಿ ದುಷ್ಟಕಾರ್ಯ ನಡೆಸುವ ಹಲವು ವೈರಿಗಳು ಈಗಿರುವಂತೆ ಹಿಂದೆಯೂ ಇದ್ದರೂ ಅವರ ದುಷ್ಟತನ ಉದ್ದೇಶಪೂರ್ವಕವಾಗಿರದೆ ಅದು ಐಶ್ವರ್ಯದಿಂದ ಉಂಟಾಗುವ ಮೋಸಗಳು, ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವ ತಮ್ಮ ಶರೀರದ ಬಲಹೀನತೆಗಳ ಮೂಲ, ಇಹಲೋಕಾಧಿಕಾರಿಯಾದ ಸೈತಾನನಿಂದ ಕುರುಡರಾಗಿ ಮಾಡಲ್ಪಟ್ಟಿರುವ ಕಾರಣಗಳಿಂದಾಗಿರುತ್ತದೆ. ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಕುರುಡರ ಕಣ್ಣುಗಳು, ಕಿವುಡಾದ ಕಿವಿಗಳೆಲ್ಲವೂ ತೆರೆಯಲ್ಪಟ್ಟು ದೇವರ ಗುಣಲಕ್ಷಣಗಳ ಮಹಿಮಾ ಅತಿಶಯ ವಿಷಯವಾದ ಪರಿಜ್ಞಾನವು ಸ್ಪಷ್ಟವಾಗಿ ಪ್ರಕಟಗೊಂಡು ಪಾಪದ ಘೋರ ಸ್ವರೂಪವು ಪೂರ್ಣವಾಗಿ ತೋರಿಬಂದಾಗ ಸೈತಾನನಿಂದ ಆತನ ಚಿತ್ತದ ಪ್ರಕಾರ ಸೆರೆಗೆ ನಡೆಸಲ್ಪಟ್ಟಿರುವವರಲ್ಲಿ
ಹಲವರು ಇಮ್ಮಾನುವೇಲನ ಮುಂದೆ ಅಡ್ಡಬಿದ್ದು ದೇವರಿಗೆ ಘನವನ್ನು ಸಲ್ಲಿಸುವರು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಯೇಸುವು ಹೇಳಿರುವಂತೆ ಪ್ರತಿಷ್ಠಿತರಾದ ಆತನ ಹಿಂಬಾಲಕರು ಈಗಿನ ಕಾಲದಲ್ಲಿರುವ ಆತನ ಚಿಕ್ಕ ಹಿಂಡು, ಅಂದರೆ ಆದರೆ ಆತನ ಮಹಿಮೆಯುಳ್ಳ ಆಳ್ವಿಕೆಯಲ್ಲಿ ಆತನು ಮತ್ತೊಂದು ಹಿಂಡನ್ನು ಒಟ್ಟುಗೂಡಿಸುವನು. ಆತನು ಹೇಳಿರುವಂತೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ಯೋಹಾನನು ಬರೆದ ಸುವಾರ್ತೆ 10:16. ಒಂದೇ ಹಿಂಡು ಮತ್ತು ಒಬ್ಬನೇ ಕುರುಬನು ಎಂಬುದು ಕುರಿಗಳೆಲ್ಲ ಒಂದೇ ಸ್ವಭಾವದವುಗಳೆಂಬುವುದನ್ನು ಸೂಚಿಸುವುದಿಲ್ಲ. ಬದಲಾಗಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಕುರುಬ ಒಂದುಗೂಡಿಸುವುದು ದೇವರ ಯೋಜನೆಯಾಗಿದೆ ಎಂದು ಅಪೊಸ್ತಲನು ಹೇಳುತ್ತಾನೆ. Ephesians 1:10. ಈ ಸಮಸ್ತದಲ್ಲಿ ಮೊದಲಗಿತ್ತಿಯಾದ ಸಭೆ ಮುಖ್ಯವಾಗಿದ್ದು ಅದು ದಿವ್ಯ ಸ್ವಭಾವದಲ್ಲಿರುತ್ತದೆ. ಮಹಾಸಮೂಹ, ಕೆರೂಬಿಯರು ಮತ್ತು ದೇವದೂತರುಗಳು ಮುಂದಿನ ಕ್ರಮದಲ್ಲಿ ಬರುವರು ಮತ್ತು ವಿಮೋಚನೆ ಹೊಂದಿ ಸುಸ್ಥಿತಿಗೆ ಮರಳಿ ಪರಿಪೂರ್ಣತೆಗೆ ಬಂದ ಮನುಷ್ಯರು ಈ ಕ್ರಮದಲ್ಲಿ ಕಡೆಯವರಾಗಿ ದೇವರ ಹಟ್ಟಿಯಲ್ಲಿರುವರು. ದೇವಜನರು ಅಂತಿಮವಾಗಿ ಬಿಡುಗಡೆ ಮಾಡಲ್ಪಡುವುದು ಯಾವ ವೈರಿಗಳಿಂದ ಎಂಬುದನ್ನು ಭಕ್ತನಾದ ಪೌಲನು ಹೇಳುತ್ತಾನೆ. ಸೈತಾನನು ಒಬ್ಬ ವೈರಿ. ಇವನು 1000 ವರ್ಷ ಬಂಧನದಲ್ಲಿಡಲ್ಪಟ್ಟು ಅಂತಿಮವಾಗಿ ನಾಶ ಮಾಡಲ್ಪಡುವನು. ಪಾಪವು ಒಂದು ವೈರಿ ಮತ್ತು ಇದು ಕ್ರಿಸ್ತನ ರಾಜ್ಯದಲ್ಲಿ ಹಂತ ಹಂತವಾಗಿ ನಿರ್ನಾಮ ಮಾಡಲಾಗುವುದು. ಹಾಗೂ ನಾವು ಓದುವುದು, ಮರಣವು ಕಡೇ ಶತ್ರುವಾಗಿ ನಿವೃತ್ತಿ ಹೊಂದುವುದು, ಅಂದರೆ ಅವುಗಳೊಂದಿಗೆ ಇದು ಸಮಾಧಿಗೆ ಸೇರುವುದು. ಆದಾಮನಿಂದ ಉಂಟಾದ ಮರಣವು ಇನ್ನು ಇರುವುದಿಲ್ಲ, ಇದರ ವಶದಲ್ಲಿ ಯಾರೂ ಇರುವುದಿಲ್ಲ. ಪುನರುತ್ಥಾನದಲ್ಲಿರುವ ಶಕ್ತಿಯ ಮೂಲಕ ಎಲ್ಲರೂ ವಿಮೋಚಿಸಲ್ಪಡುವರು. ಕೇವಲ ಯಾರು ಮನಪೂರ್ವಕವಾಗಿ ಬೇಕೆಂದು ಪಾಪ ಮಾಡುವರೋ ಅವರು ಎರಡನೆಯ ಮರಣದಲ್ಲಿ ನಾಶವಾಗುವರು. ಎರಡನೆಯ ಮರಣವು ವೈರಿಯಲ್ಲ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ.